ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ತಮಗೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಬಹುಮುಖ್ಯವಾಗಿ ನಾವು ಯೂಟ್ಯೂಬ್ ಚಾನೆಲ್ಗೆ ಅಪ್ಲೋಡ್ ಮಾಡಿದಂತಹ ಯೂಟ್ಯೂಬ್ ಶಾರ್ಟ್ ವಿಡಿಯೋಗೆ ಒಂದು ಸುಂದರವಾದಂಥ ತಂಬ್‌ನೇಲನ್ನು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಬಟ್ ಈ ಯೂಟ್ಯೂಬ್ ಸ್ಟುಡಿಯೋ ಹೋಗಿ ನೀವು ಅಪ್ಲೋಡ್ ಮಾಡುವಂಥ ವಿಧಾನದಲ್ಲಿ ಸ್ವಲ್ಪ ನಿಮಗೆ ಗೊಂದಲ ಆಗ್ಬೋದು. ಹಾಗಾಗಿ ಅತ್ಯಂತ ಸುಲಭವಾದಂಥ ವಿಧಾನವನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನೀವು ನೇರವಾಗಿ ಕ್ರೋಮ್ ಬ್ರೌಸರಿಗೆ ಹೋಗಿಬಿಟ್ಟು ಇಲ್ಲಿ www.youtube.in ಅನ್ನುವಂಥದ್ದನ್ನು ಟೈಪ್ ಮಾಡಿ ಸರ್ಚ್ ಮಾಡಿ. ಇಲ್ಲಿ ಸರ್ಚ್ ಮಾಡಿದ್ಮೇಲೆ ನಿಮ್ಮ ಚಾನೆಲಿನ ಲೋಗೋ ಮೇಲೆ ಕ್ಲಿಕ್ ಮಾಡಿ ನೀವಿಲ್ಲಿ ಕ್ರಿಯೇಟರ್ ಸ್ಟುಡಿಯೋ ಅಂತ ಹೇಳಿದೆ, ಆ ಆಪ್ಷನಿಗೆ ಹೋಗಬೇಕು. ನೋಡಿ, ನಿಮಗೆ ಇಲ್ಲಿ ಬಹಳಷ್ಟು ಆಪ್ಷನ್ಗಳು ತೆರೆದುಕೊಳ್ಳುತ್ತವೆ. ನಿಮ್ಮ ಈ ಒಂದು ಚಾನೆಲ್ನ ಎಡಗಡೆಗೆ ನೀವು ಇಲ್ಲಿ ವಿಡಿಯೋ ಸಿಂಬಲನ್ನು ಕಾಣ್ಬೋದು. ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಇಷ್ಟೆಲ್ಲ ವಿಡಿಯೋಗಳು ತೆರೆದುಕೊಳ್ಳುತ್ತವೆ. ನೀವು ಅಪ್ಲೋಡ್ ಮಾಡೋಂಥ ಶಾರ್ಟ್ ವಿಡಿಯೋ ಆಗಿರ್ಬೋದು ಅಥವಾ ಲಾಂಗ್ ವಿಡಿಯೋ ಆಗಿರ್ಬೋದು, ಎಲ್ಲ ಓಪನ್ ಆಗುತ್ತೆ. ನೀವು ಯಾವ ಒಂದು ಶಾರ್ಟ್ ವಿಡಿಯೋಗೆ ತಂಬ್‌ನೇಲನ್ನು ಅಪ್ಲೋಡ್ ಮಾಡಬೇಕು ಆ ವಿಡಿಯೋದ ಒಂದು ಟೈಟಲ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೋಡಿ, ನಿಮಗಿಲ್ಲಿ ತಂಬ್‌ನೇಲ್ ಅನ್ನುವಂಥ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ಏನಪ್ಪ ಅಂತಂದರೆ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು, ತಂಬ್‌ನೇಲು ನೀವು ಅಪ್ಲೋಡ್ ಮಾಡುವಂಥದ್ದು 2 MBಗಿಂತ ದೊಡ್ಡದಿರಬೇಕು, ಹೆಚ್ಚಿರಬೇಕು. ಹಾಗಾಗಿ ನೀವು ಮೊದಲೇ ತಂಬ್‌ನೇಲನ್ನು ರೆಡಿ ಮಾಡಿಟ್ಕೊಂಡು 2 MBಗಿಂತ ಎಬೋ ಇರಬೇಕು. ಆ ತಂಬ್‌ನೇಲನ್ನು ನೀವು ಮೊದಲೇ ರೆಡಿ ಮಾಡಿಟ್ಕೊಂಡು ನೀವಿಲ್ಲಿ ತಂಬ್‌ನೇಲ್ ಅನ್ನುವಂಥ ಒಂದು ಆಪ್ಷನ್ ಇದೆ, ಇದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಆ ತಂಬ್‌ನೇಲನ್ನು ನೀವು ಸಿಲೆಕ್ಟ್ ಮಾಡಿಕೊಂಡು ಸುಲಭವಾಗಿ ಈ ಒಂದು ಸ್ಥಳದಿಂದ ನೀವು ಅಪ್ಲೋಡ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.